ಶ್ರೀ ಕಲ್ಕಿಯ ಇಂದಿನ ಬೋಧನೆ ಇದು ಕೊಯಮತ್ತೂರಿನ ಪ್ರಭುಕುಮಾರ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಪದವಿಯನ್ನು ಗಳಿಸಿದ ಬಳಿಕ ನಾನು ಕೊಯಮತ್ತೂರಿನಲ್ಲಿ ಸಾಫ್ಟ್ವೇರ್ ಅಲ್ಲದ ಒಂದು ಸಣ್ಣ ಕಂಪನಿಯನ್ನು ಸೇರಿದೆ ನನ್ನ ಮಾಸಿಕ ಸಂಬಳವು ಆಗ ಎಂಟು ಸಾವಿರ ರೂಪಾಯಿಗಳಾಗಿತ್ತು ನಿರಾಶೆಗೊಂಡು ನಾನು ಹೊಸ ನೌಕರಿಯನ್ನು ಹುಡುಕಿಕೊಂಡು ಚೆನ್ನೈಗೆ ಹೋದೆ ನಾನು ಒಂದು ಸಂದರ್ಶನಕ್ಕೆ ಹೋದಾಗ ನನ್ನ ಸ್ನೇಹಿತನೊಬ್ಬ ಕೊಟ್ಟಿದ್ದ ಒಂದು ಶ್ರೀಮೂರ್ತಿಯು ನನ್ನ ಜೇಬಿನಲ್ಲಿತ್ತು ಆ ಸಮಯದಲ್ಲಿ ಶ್ರೀಕಲ್ಕಿ ಅಮ್ಮ ಭಗವಾನರ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಸಂದರ್ಶನದ ನಂತರ ನಾನು ಇನ್ನೇನು ಅಲ್ಲಿಂದ ಹೊರಡಬೇಕೆಂದಿದ್ದಾಗ ಅಲ್ಲಿ ಶ್ರೀಕಲ್ಕಿ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ನೋಡಿದೆ ಈ ವಿಚಿತ್ರ ಅನಿರೀಕ್ಷಿತ ಕಾಕತಾಳೀಯದಿಂದ ದಿಗ್ಭ್ರಮೆಗೊಂಡ ನಾನು ಶ್ರೀಕಲ್ಕಿ ಅಮ್ಮ ಭಗವಾನರ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆ ನನ್ನನ್ನು ಒಂಬತ್ತು ಸಾವಿರ ರೂಪಾಯಿಗಳ ವೇತನದೊಂದಿಗೆ ಆ ಕಂಪನಿಯಲ್ಲಿ ನೇಮಕ ಮಾಡಿಕೊಳ್ಳಲಾಯಿತು ನಾನು ಚೆನ್ನೈನಲ್ಲಿ ವಾಸವಾಗಿದ್ದಾಗ ನಾನು ಯೂತ್ ದೀಕ್ಷೆ ಮತ್ತು ನಂತರ ಬ್ರೇಕ್ ಥ್ರೂ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದೆ ಯಶಸ್ಸು ಮತ್ತು ಅಭಿವೃದ್ಧಿಯ ಬಗ್ಗೆ ಈ ಪ್ರಕ್ರಿಯೆಗಳಲ್ಲಿ ಸಂಪಾದಿಸಿದ ಸ್ಪಷ್ಟತೆಯಿಂದ ನಾನು ಚೆನ್ನೈನ ಮೆರಿಲ್ ಲೈನ್ನಲ್ಲಿ ಮುನ್ನೂರು ಅಭ್ಯರ್ಥಿಗಳಲ್ಲಿ ನಾನು ವಾರ್ಷಿಕ ನಾಲ್ಕೂವರೆ ಲಕ್ಷ ರೂಪಾಯಿಗಳ ವೇತನ ಪ್ಯಾಕೇಜ್ನೊಂದಿಗೆ ಆಯ್ಕೆಯಾದೆ ಶ್ರೀಕಲ್ಕಿ ಅಮ್ಮ ಭಗವಾನರ ಅನುಗ್ರಹದಿಂದ ನನ್ನ ನೌಕರಿಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಮೆಚ್ಚುಗೆಗಳನ್ನು ಪಡೆದೆ ನಾನು ಸತ್ಯಲೋಕದ ಹೋಮಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಂದಿನಿಂದ ನಾನು ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಿದ್ದೇನೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯ ಜೊತೆಗೆ ಹೆಚ್ಚಿನ ವೇತನವೂ ಬರುತ್ತಿದೆ ನಾನು ಎಲ್ಲ ಹೋಮಗಳಲ್ಲಿ ಭಾಗವಹಿಸಲು ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನೀಗ ಒಂದು ಇನ್ಫೋಸಿಸ್ ಪ್ರಾಜೆಕ್ಟ್ನ ಮೇಲೆ ಟೆಕ್ನಿಕಲ್ ಆರ್ಕಿಟೆಕ್ಟ್ ಆಗಿ ಜು ಜೆನಿಯೋಸ್ ಎಡ್ಗಾದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇಲ್ಲಿ ನಾನು ಬ್ರಿಟಿಷ್ ಪೆ ಪೆಟ್ರೋಲಿಯಂಗಾಗಿ ಐದು ಜನರ ತಂಡವನ್ನು ನಿರ್ವಹಿಸುತ್ತಿದ್ದೇನೆ ನಾವು ಮಾಡಿಕೊಟ್ಟ ಕೆಲಸಕ್ಕಾಗಿ ನಮ್ಮ ಗ್ರಾಹಕರಿಂದ ಮೂರು ಬಾರಿ ನಾನು ಮೆಚ್ಚುಗೆಯನ್ನು ಪಡೆದಿದ್ದೇನೆ ಇತ್ತೀಚಿನ ವರ್ಷಗಳಲ್ಲಿ ನನ್ನ ವೇತನವು ನನ್ನ ಹಿಂದಿನ ದಿನಗಳ ವೇತನಕ್ಕಿಂತ ಹತ್ತರಷ್ಟು ಹೆಚ್ಚಾಗಿದೆ ನನ್ನ ಈ ನಂಬಲಾಗದ ಸಮೃದ್ಧಿಗಾಗಿ ನಾನು ನನ್ನ ಪ್ರೀತಿಯ ಶ್ರೀಕಲ್ಕಿ ಅಮ್ಮ ಭಗವಾನರಿಗೆ ಋಣಿಯಾಗಿದ್ದೇನೆ ಶ್ರೀಕಲ್ಕಿ ಅಮ್ಮ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು